ನಿಮಗೆ ಗೊತ್ತಾ ಕೆಆರ್ಎಸ್ ಎಸ್ ಡ್ಯಾಂ ಕಟ್ಟಿದ್ದು ಮಾರಿ ಕರ್ನಾಟಕದ ಜನರಿಗೆ ಕಾವೇರಿ ನೀರು ಮತ್ತು ಕೆಆರ್ಎಸ್ ಎಸ್ ಡ್ಯಾಂ ಬಗ್ಗೆ ಅಪಾರ ಪ್ರೀತಿ ಯಾಕೆ ಎಂಬಂತ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ಕರ್ನಾಟಕದ ಜೀವನದಿಯಾಗಿರುವ ಕಾವೇರಿಯು ಪಶ್ಚಿಮ ಘಟ್ಟದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಿಸಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿ ಸೇರ್ತಾಳೆ ಹೀಗಾಗಿ ಕಾವೇರಿ ಉಗಮಿಸಿದ್ದು ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನಮ್ಮವಳು ಎಂಬಂತ ಅಭಿಮಾನ ಕರ್ನಾಟಕ ಜನತೆ ಮತ್ತೊಂದು ಕಡೆ ನಾಲ್ವಡಿ ಕೃಷ್ಣರಾಜರ ನೇತೃತ್ವದಲ್ಲಿ ನಿರ್ಮಾಣಗೊಂಡಂತ ಕ್ಯಾರಸ್ ಡ್ಯಾಂ ಮೇಲೆಯೂ ಕೂಡ ಕನ್ನಡಿಗರದ್ದು ಅಷ್ಟೇ ಪ್ರೀತಿ ಇತಿಹಾಸ ಹೇಳುವಂತೆ ಸ್ವತಂತ್ರ ಪೂರ್ವದಲ್ಲಿ ಮೈಸೂರು ಸಂಸ್ಥಾನ ಬ್ರಿಟಿಷರ ಅಧೀನದಲ್ಲಿತ್ತು ನಂತರ ಬ್ರಿಟಿಷ ಆಡಳಿತದಿಂದ ಮೈಸೂರು ಸ್ವತಂತ್ರವಾಗುತ್ತದೆ ಆಗ ನಾಲ್ವಡಿ ಮೈಸೂರು ಕೃಷ್ಣರಾಜರೇ ನೋಡಿಕೊಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ರಾಜರು ಮೈಸೂರಿನಾದ್ಯಂತ ಸಂಚರಿಸುವಾಗ ಮಂಡ್ಯದ ಕೆಲ ಪ್ರದೇಶಗಳಲ್ಲಿ ಕೃಷಿ ಭೂಮಿಗಳು ಬರಡಾಗಿರುವುದನ್ನು ನೋಡಿ ಮರುತ್ತಾರೆ ಮತ್ತೊಂದೆಡೆ ಕಾವೇರಿ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇರುವುದನ್ನ ಕಂಡು ಬೇಸರಗೊಳ್ಳುತ್ತಾರೆ ಬಳಿಕ ವ್ಯರ್ಥವಾಗಿ ಹರಿದು ಹೋಗುವಂತಹ ಕಾವೇರಿ ನೀರನ್ನ ಒಂದೆಡೆ ಸಂಗ್ರಹಿಸಿ ಕೃಷಿಗೆ ಮತ್ತು ಕುಡಿಯಲು ಉಪಯೋಗವಾಗುವ ನಿಟ್ಟಿನಲ್ಲಿ ಕನ್ನಂಬಾಡಿ ಗ್ರಾಮದಲ್ಲಿ ಕ್ಯಾರಸ್ ಡ್ಯಾಂ ಕಟ್ಟಲು ತೀರ್ಮಾನ ಮಾಡುತ್ತಾರೆ ನಮ್ಮೆಲ್ಲರ ಹೆಮ್ಮೆ ಸರ್ ಎಂ ವಿಶ್ವೇಶ್ವರಯ್ಯ ಅವರೇ ಈ ಡ್ಯಾಂ ನಿರ್ಮಿಸುವಂತಹ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ ನಂತರ ಡ್ಯಾಂ ನಿರ್ಮಾಣದ ಕಾರ್ಯವು ಭರದಿಂದ ಸಾಗಿದ್ರೂ ಇದರ ನಡುವೆ ರಾಜರಿಗೆ ಅನೇಕ ಸಂಕಷ್ಟಗಳು ಎದುರಾಗುತ್ತವೆ ಮುಖ್ಯವಾಗಿ ಆ ಪರಿಸ್ಥಿತಿಯಲ್ಲಿ ಕೋಟಿ ರ ರೂಪಾಯಿ ಖರ್ಚು ಮಾಡಿ ಡ್ಯಾಂ ನಿರ್ಮಾಣ ಮಾಡಲು ಮೈಸೂರು ಸಂಸ್ಥಾನದಲ್ಲಿ ಹಣ ಇರಲಿಲ್ವಂತೆ ಹೀಗಾಗಿ ಕ್ಯಾರಸ್ ಡ್ಯಾಂ ಕಟ್ಟುವ ಕನಸು ನೆನೆಗುದಿಗೆ ಬಿದ್ದಿತ್ತು ನಾಲ್ವಡಿ ಕೃಷ್ಣ ರಾಜರನ್ನ ಗುಜರಾತ್ ಮೂಲದ ಪ್ರತಾಪ್ ಕುಮಾರಿ ಅವರು ಡ್ಯಾಂ ಕಟ್ಟುವ ರಾಜರನ್ನ ಗಮನಿಸಿ ತನ್ನಲ್ಲಿದ್ದ ಒಡವೆಗಳನ್ನ ಕೊಟ್ಟು ಇದನ್ನ ಮಾರಿ ಅಣೆಕಟ್ಟು ಕಟ್ಟಿ ಎಂದು ಹೇಳುತ್ತಾರೆ ಈ ಸುದ್ದಿ ತಿಳಿದಂತ ಜನ ಮತ್ತು ಅಧಿಕಾರಿಗಳೆಲ್ಲ ರಾಜರ ಪತ್ನಿ ಒಡವೆ ಕೊಟ್ಟಿದ್ದನ್ನ ನೋಡಿ ತಾವು ಕೂಡ ಒಡವೆ ನೀಡಲು ಮುಂದಾಗ್ತಾರೆ ಹೀಗೆ ಎಲ್ಲರ ಒಡವೆಗಳ ಹಣದಿಂದಲೇ ಡ್ಯಾಂ ನಿರ್ಮಿಸಲು ಮುಂದಾಗ್ತಾರೆ ಕೊನೆಗೆ ಕ್ಯಾರಸ್ ಡ್ಯಾಂ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತೆ ಇದಕ್ಕಾಗಿ ಕಾವೇರಿ ನೀರು ಮತ್ತು ಕೆಆರ್ಎಸ್ ಡ್ಯಾಂ ಎಂದ ಕೂಡಲೇ ಕನ್ನಡಿಗರ ಹೃದಯ ಮಿಡಿಯುತ್ತೆ